ಇಷ್ಟು ಮನೆ ನಾಶ ಆಗಿದೆ, ತೆಂಗಿನ ಮರ ನಾಶ ಆಗಿದೆ, ಬೆಳಕು ಸುಧಾರಿಸಿದೆ. ಜನರ ಅಹವಾಲು ಕೇಳಲಿಕ್ಕೆ ಸುದ್ದಿಯೆಲ್ಲ ಅಷ್ಟು ಮೂಡಿದೆ. ಪ್ರತಿ ಮನೆಯಲ್ಲಿಯೂ ಹಾಹಾಕಾರ ಬಿಚ್ಚುಗೋಡ ಅನ್ನುವಂಥ ಇದು ಮಂಗಳಿ ಅನ್ನುವಂಥ ನಾವು ತೆಂಗಿನಕಾಯಿ ಮಾ ಬಂಡಬಾರಿಯೇ ಜೀವನ ಮಾಡುವಂಥದ್ದು. ನಮಗೆ ಈ ಮರ ಬಿದ್ದದ್ರಿಂದ ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ. ನಾವು ಹೊಸ ಕಟ್ಟಿದ ಮನೆಯಲ್ಲಿ ಪೂರ ನೀರು ಬಂದು ಹಾಳಾಗಿ ಹೋಗುತ್ತೆ. ನಮಗೇನಾದರೂ ಮಾರ್ಗದರ್ಶ ಅಂತ ಏನಾದರೂ ನೀವು ಇದು ಮಾಡಿದರೆ ಇನ್ನೊಂದು ಮರ ಬಂದು ಪೂರ ಹೋಗುತ್ತೆ. ನೀವು ನಮಗೆ ಕೊಡುವುದಾದ್ರೆ ಪೂರ ಕೊಟ್ಬಿಡಿ, ಕರೆಂಟ್ ಕೊಟ್ಬಿಡಿ, ಹೋದಕ್ಕೆ 50% ಮೇಲೆ ಹೋಗಿದ್ದು ಕೊಟ್ಬಿಡಿ. ನೀವು ಭಾಗಶಃ ಅಂತ ಹಾಕಿದ್ರೆ ನಮ್ಗೆ ಬಿಟ್ಟು ಜೀವಿತಾಗ ಆಗುತ್ತೆ ಎನ್ನುವ ಅಹವಾಲನ್ನು ನಾನು ಕೇಳಿ ನನ್ನ ಭಾಳ 3 ದಿವಸದಿಂದ ನನ್ನ ಮಾನಸಿಕವಾಗಿ ನೋಡ್ಕೊಂಡು ಕರಾವಳಿ ಭಾಗದಲ್ಲಿ ಉಡುಪಿ ಜಿಲ್ಲೆ ಸೇರಿದ್ದು ಹಾನಿಯಿಂದ ಈ ರಸ್ತೆ ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ಇರುವಂಥ ಕಾಂಕ್ರೀಟ್ ರಸ್ತೆ, ಕಳೆದ ಒಂದು 4-5 ತಿಂಗಳಿಂದ ಮಾಡಿದಂಥ ಕಾಂಕ್ರೀಟ್ ಪೂರ್ತಿ ಅಲೆಯ ಅಬ್ಬರಕ್ಕೆ ಅದು ಪೂರ್ತಿ ಬಿದ್ದು ಸಮುದ್ರಕ್ಕೆ ಇರೋಗಿದೆ, ಸೇರಿದೆ. ನಾನು ಕೂಡ ಇಲ್ಲಿ ಬಂದು ನೋಡಿದ್ದೇನೆ. ಇದು ಭಾಳ ದೊಡ್ಡ ಹಾನಿಯಾಗಿದೆ. ಇಲ್ಲಿ ಮನೆಗಳಿಗೂ ಭಾಳಷ್ಟು ನೀರು ನುಗ್ಗಿದೆ. ಸುಮಾರು ಈ ಭಾಗದಲ್ಲಿ ಈ ತಾಲೂಕಲ್ಲಿ ಸುಮಾರು 106 ಮನೆಗಳು ಹಾನಿಯಾಗಿದೆ. 106 ಮನೆಗಳು ಹಾನಿಯಾಗಿದೆ. ಒಬ್ಬರು ಸತ್ತಿದ್ದಾರೆ, ಒಬ್ಬರು ಎಲೆಕ್ಟ್ರಿಫಿಕೇಷನ್ ಇದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ತೆಂಗಿನ ಮರಗಳು ಹೋಗಿದೆ, ಅದೆಲ್ಲ ಹೋಗಿ. ಅದೇ ರೀತಿ ಸಾರ್ವಜನಿಕ ಹೋಗಿ ರಸ್ತೆಗಳು, ಸೇತುವೆ, ಕಟ್ಟಡಗಳು ಕೂಡ ಭಾಳಷ್ಟು ಹಾನಿಯಾಗಿದೆ. ಈಗ ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀನಿ, ಎಷ್ಟು ಹಾನಿಯಾಗಿದೆ ಅಂದಾಜು ಮಾಡುವಂಥದ್ದಕ್ಕೆ, ಬೆಳೆ ಹಾನಿಯಾಗಿರುವಂಥ ಬೆಳೆ ಹಾನಿಯನ್ನು ಅಂದಾಜು ಮಾಡುವಂಥದ್ದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೀನಿ. ಅದೇ ರೀತಿ PWD ಇರ್ಬೋದು, RDP ಆಗಿರ್ಬೋದು, ರಸ್ತೆಗಳೇನಿದೆ ಅದನ್ನು ಕೊಡುವಂಥದ್ದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ತಹಸೀಲ್ದಾರ್ಗಳಿಗೆ ಕೂಡ ಇಮಿಡಿಯೇಟ್ ಆಗಿ ಯಾರ್ಯಾರ ಮನೆಗೆ ನೀರು ನುಗ್ಗಿದೆ ಅವರಿಗೆ 1,000 ರೂಪಾಯಿ ಇಮಿಡಿಯೇಟ್ ಆಗಿ 2 ದಿನದಲ್ಲಿ ಕೊಡಬೇಕು. 2 ದಿನ ಕೊಡಬೇಕು. ಅವ್ರ ಮನೆಗೆ ಬಂದು ಯಾರ್ಯಾರ ಮನೆಗೆ ನೀರು ನುಗ್ಗಿದೆ, ಮಾರ್ಷಿಯಲ್ ಹೋಗಿರುವಂಥವ್ರಿಗೆ 1,00,000 ರೂಪಾಯಿ ಅದನ್ನು ಕೂಡ ಇಮಿಡಿಯೇಟ್ ಆಗಿ ಕೊಡೋಕ್ಕೆ ಹೇಳ್ತಾ ಇದ್ದೀವಿ. ಮತ್ತು ಪೂರ್ತಿ ಮನೆ ಬಿದ್ದವ್ರಿಗೆ ಮೊದಲು ಕಂತಾಗಿ 1,00,000 ರೂಪಾಯಿ ಕೊಡುವಂಥದ್ದು, 5 ಲಕ್ಷ ಕೊಡಬೇಕು, 1,00,000 ರೂಪಾಯಿ ಮೊದಲು ಕಂತು ಕೊಡೋಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ. ಮತ್ತು ಅದೇ ರೀತಿ ಈ ಎಲೆಕ್ಟ್ರಿಕ್ ಲೈನ್ಸ್ ಏನಾಗಿದೆ ಬಿದ್ದೋಗಿದೆ, ಕೆಲವು ಕಡೆ ಕರೆಂಟ್ ಎಲ್ಲ ಹೋಗಿದೆ, ಕರೆಂಟ್ ಕನೆಕ್ಟ್ ಮಾಡ್ತಾ ಇಲ್ಲ. ನಮ್ಮ NDRF ಹಣವನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಬಿಡುಗಡೆ ಮಾಡ್ತೀನಿ. ಕಸ್ತೂರಿ ಸ್ವೀಟ್ ಏನಿದೆ ಅದನ್ನು ಕೂಡಲೇ ರಸ್ತೆಗಳಲ್ಲಿ ಕ್ಲೀನ್ ಮಾಡುವಂಥದ್ದು ಕೂಡಲೇ ಜರೂರ ಭಾಳ ದೊಡ್ಡ ಹಾನಿಯಾಗಿದೆ. ಅದನ್ನು ಮುಖ್ಯಮಂತ್ರಿಗಳು ಗಮನಿಸಿದೆ. ಈಗ ಮಗ್ಗೆ ಮಾಡಿದ ರಸ್ತೆ ಇವತ್ತು ಹೊರಟೋಗಿದೆ, ಇದು ಮತ್ತೆ ರಸ್ತೆ ಮಾಡಬೇಕಂದ್ರೆ ಇದಕ್ಕೆ ಸುಮಾರು 12 ಕೋಟಿ ಬೇಕಾಗ್ತದೆ. ಮಳೆಗಾಲ ಶುರುವಾಗ್ತದೆ ಕೂಡ ಇಮಿಡಿಯೇಟ್ ಮಾಡುವಂಥದ್ದಕ್ಕೆ ನಾನು ಕ್ರಮ ತೆಗೆದುಕೊಂಡಿದ್ದೆ. ಯಾರು ತೀರ್ಕೊಂಡಿದ್ದಾರೆ ಅವರಿಗೆ ರೂಪಾಯಿ ಸರ್ಕಾರ ಇಮಿಡಿಯೇಟ್ ಆಗಿ ಕೂಡ ಕೆಲಸ ಲಾಕ್ಡೌನ್ ಮಾಡಿರೋದ್ರಿಂದ ಕೋವಿಡಿನ ಪಾಸಿಟಿವ್ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕೋವಿಡ್ ತಜ್ಞರು ಕೂಡ ಲಾಕ್ಡೌನ್ ಮುಂದುವರಿಸಿ ನಾನು ಬೆಂಗಳೂರು ಹೋದ ತಕ್ಷಣ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದು ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಲಾಕ್ಡೌನ್ ಮುಂದುವರಿಸಿ ನಾನಂತೂ ನನ್ನ ಸಲಹೆಯನ್ನು ಪರವಾಗಿ ಕಲ್ಲಾಕಿ ಮಣ್ಣು ಚೀಲ ಇಟ್ಟವ್ರು ನಾವು ಬಂದು ನೋಡ್ಕೋ ಹೋಗ್ಬರ. ಈಗ ಸುಮಾರು ಜನ ಬಂದು ನೋಡ್ಕೊಂಡು
ಕರ್ಕೊಂಡು ಹೋದ್ರು ನೋಡ್ಕೋಬ್ರು ಎಲ್ಲಾದ್ರೂ ಒಂದೊಡ್ ಕಲ್ಸಂತ ಹಾಕೋರು ಯಾರು ಇಲ್ಲ ಇಲ್ಲಿ ಇಲ್ಲಿ ಪಬ್ಲಿಕ್ ರೆಸ್ಪಾನ್ಸ್ ಏನು ಬೇಡವಾ ಇನ್ನು ನೀವು ಯಾರು ಇಲ್ಲಿ ಒಟ್ಟಾಗಿ ಬಿಡಿ ಅವ್ರವ್ರ ಪಾಡಿ ಬಂದು ಹೋಗ್ಲಿ ರೋಡ್ ಮಾಡ್ತೀರಿ ಹಾಗೆ ನಾವು ಮಾಡ್ತೇವೆ ನಾವು ಮಾಡ್ತೇವೆ ರೋಡ್ ಅವ್ರು ನೋಡುವ ಎಮ್ ಎಲ್ ಎ ನಾನು ಕೇಳಿದೆ ನಾ ಮಾತಾಡ್ತೇನೆ ಇಲ್ಲ ಕಡೆಗೆ ಮಾತಾಡು ಅಂತ ಹೇಳಿ ಯಾರು ಹೊಟ್ಟೆ ಬಿಡಿ ಹೋಗ್ಬಂದ್ರೆ.